ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಮಹಾಕಾಯ ಸೂರ್ಯಕೋಟಿ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಯ ಮಹಾಗಣಪತಿ ಓಂ ಗಂಗೇ ಚಂದ್ರೇ ಶಿವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಮಹಾಗಣಪತ್ಯ ನಮಃ ಸಕಲ ಇಷ್ಟಾರ್ಥ ದೇವತಾಭ್ಯೋ ನಮಃ ಗಂಗಾಮಾತೆ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡ್ಬಿಡಿ ಗಂಗಾಮಾತೆಗೆ ಗಂಗೇ ಚಮನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಶ್ವರಿ ಸನ್ನಿಧಿ ಕುರು ಚೌಡೇಶ್ವರಿ ದೇವಿ ನಮಃ ದುರ್ಗಾ ಮಾತೆಯ ನಮಃ ಶ್ರೀರಾಮಚಂದ್ರಾಯ ನಮಃ ಆಂಜನೇಯಾಯ ನಮಃ ಓಂ ಬಿಂದೋ ಮಾಧವ ಶರ್ಮಾಯ ನಮಃ ಸಕಲ ಇಷ್ಟಾರ್ಥ ಗುರುಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಬ್ಯಾರೇಜ್ ಮೂಲಕ ನೀರು ವಿವಿ ಸಾಗರವನ್ನು ಈಗಾಗಲೇ ತಲುಪಿದೆ. ಪ್ರತಿ ವರ್ಷ ಈ ವರ್ಷನೂ ಕೂಡ ವೇದಾವತಿ ನದಿ ತುಂಬಿ ಚೆಕ್ ಡ್ಯಾಮ್ನಿಂದ ನೀರು ಹೋಗ್ತಾಯಿದೆ. ಈ ವರ್ಷವೂ ಕೂಡ ಪುರಸಭಾ ಸದಸ್ಯರು, ವಸ್ತುರ್ಗ ನಾಗರಿಕರು, ಕೆಲ್ಲೋಡು ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಸಾರ್ವಜನಿಕರೊಂದಿಗೆ ಇವತ್ತು ಬಾಗಿನಾರ್ ಪುಸ್ತಕದ ಕೆಲಸವನ್ನು ವಸ್ತುರ್ಗ ಪುರಸಭೆ ಮತ್ತು ಕೆಲ್ಲೋಡು ಗ್ರಾಮ ಪಂಚಾಯಿತಿ ವತಿಯಿಂದ ನೆರವೇರಿಸಿದ್ದಾರೆ. ಇನ್ನು ಮುಂದೆ ಪ್ರತಿ ವರ್ಷವೂ ಕೂಡ ವೇದಾವತಿ ನದಿ ತುಂಬ ಹರಿತಾ ಇರ್ತದೆ. ಕುಡಿಯೋ ನೀರಿಗಾಗಲಿ, ಅಂತರ್ಜಲದ ನೀರನ್ನು ಮಟ್ಟಕ್ಕಾಗಲಿ, ಯಾವುದಕ್ಕೂ ಕೂಡ ಇನ್ನು ಮುಂದೆ ಕೊರತೆ ಆಗೋದಿಲ್ಲ. ಈ ವರ್ಷದಿಂದ ಇನ್ನು ಪ್ರತಿ ವರ್ಷವೂ ಕೂಡ ವೇದಾವತಿ ನದಿ ತುಂಬಿರೋದ್ರಿಂದ ವಸ್ತುರ್ಗ ನಗರದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಇನ್ನು ಮುಂದೆ ಯಾವತ್ತೂ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಇನ್ನೂ ಭದ್ರಾ ಡ್ಯಾಮಿಗೆ ನೀರನ್ನು ಮೋಟ್ರ್ ಸ್ಟಾರ್ಟ್ ಮಾಡಿ ನೀರು ಬಿಟ್ಟಿಲ್ಲ. ಆದರೂ ಕೂಡ ಅಯ್ಯನ ಕೆರೆ, ಮದಗದ ಕೆರೆ ಕೂಡ ಬಿದ್ದರೆ ಹಿನ್ನೆಲೆಯಲ್ಲಿ ಇವತ್ತು ವೇದಾವತಿ ನದಿ ತುಂಬಿ ಹರಿತಾ ಇದೆ. ಮುಂದಿನ ದಿನಗಳಲ್ಲಿ ಭದ್ರಾ ಡ್ಯಾಮಿನ ನೀರನ್ನು ಕೂಡ ಇದ್ರ ಜೊತೆಗೆ ಬಿಡಲಾಗುತ್ತೆ. ಇದರ ಜೊತೆಗೆ ವಿವಿ ಸಾಗರದ ಡ್ಯಾಮು ಕೂಡ ತುಂಬತಕ್ಕಂಥ ವ್ಯವಸ್ಥೆ ಆಗ್ತದೆ. ಇನ್ನೊಂದು ವಾರದಲ್ಲಿ ಎತ್ತಿನ ಹೊಳೆ ನೀರನ್ನು ಕೂಡ ಇವತ್ತು ಹೆಚ್ಚಿ ಹೊಳೆ ಮೂಲಕ ಇಲ್ಲಿ ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತದೆ. ಈಗಾಗಲೇ ಸಭೆ ನಡೆದಿದೆ, ಬಿಡ್ತಕ್ಕಂಥ ಕೆಲಸ ಆಗ್ತದೆ. ಆ ನೀರು ಬರ್ತವೆ, ಎತ್ತಿನ ಹೊಳೆನೂ ಬರ್ತದೆ, ಭದ್ರಾ ಡ್ಯಾಮಿನ ನೀರು ಬರ್ತದೆ, ಅಯ್ಯನ ಕೆರೆ ಮದಗದ ಕೆರೆ ನೀರು ಬರ್ತದೆ. ಮಳೆ ನೀರು ಸೇರ್ಕೊಂಡು ಇನ್ನು ಹೆಚ್ಚು ನೀರು ಬರೋದರಿಂದ ವೇದಾವತಿ ನದಿ ಪ್ರವಾಹ ಜಾಸ್ತಿ ಆಗ್ಬೋದು. ಪ್ರವಾಹದ ವ್ಯವಸ್ಥೆಯಲ್ಲಿ ಇಲ್ಲಿನ ಸ್ಥಳೀಯ ನಾಗರಿಕರು ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸ ಕೂಡ ಈ ವರ್ಷ ಮಾಡಲೇಬೇಕಾಗ್ತದೆ. ಹಾಗಾಗಿ ಸ್ಥಳೀಯ ನಾಗರಿಕರು ಕೂಡ ಎಚ್ಚರ ವಹಿಸ್ಕೊಂಡು ನಡ್ಕೋಬೇಕು ಅಂತಕ್ಕಂಥ ಮುನ್ಸೂಚನೆಯನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ತಿಳಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ. ಪುರಸಭೆಯವರು ಇವತ್ತು ಬಾಗಿನ ಬಿಡ್ತಕ್ಕಂಥ ಕೆಲಸವನ್ನು ಸಾರ್ವಜನಿಕರೊಂದಿಗೆ ಎಲ್ಲ ಮುಖಂಡರುಗಳೊಂದಿಗೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಈ ಕೆಲಸ ಅಚ್ಚುಕಟ್ಟಾಗಿ ಯಶಸ್ಸಾಗಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ.
ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.